ನಮಸ್ಕಾರ, ಕಲ್ಯಾಣ ಕರ್ನಾಟಕ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಕೊರೋನಾ ವೈರಸ್ ಹರಡುವ ಹಾವಳಿ ಜಾಸ್ತಿ, ಹೋಳಿ ಹಬ್ಬಕ್ಕೆ ಬ್ರೇಕ್, ಮಾರುತಿ ಮಾನ್ಪಾಡೆ ಜಿಲ್ಲಾಡಳಿತಕ್ಕೆ ಮನವಿ. ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಎಸ್ಡಿಪಿಐ ವತಿಯಿಂದ ಕಲಬುರಗಿಯಲ್ಲಿ ಆಗ್ರಹ. ಭೀಕರ ರಸ್ತೆ ಅಪಘಾತ, ಕೂಲಿ ಕೆಲಸಕ್ಕೆ ಹೊರಟಿದ್ದ 3 ಜನ ಸಾವು. ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಹೊಗಳಗೆರೆ ರಸ್ತೆಯಲ್ಲಿ ಘಟನೆ. ಗುರುವಂದನಾ ಮತ್ತು ಜಿಲ್ಲಾ ವೀರಶೈವ ಸಮಾಜ ಯುವ ಘಟಕದ ಉದ್ಘಾಟನೆ ಹಾಗೂ ಗಣ್ಯರಿಗೆ ವಿಶೇಷ ಸನ್ಮಾನ ಸಮಾರಂಭ ಕಾರ್ಯಕ್ರಮ March 7 ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಅರುಣ್ಕುಮಾರ್ ಪಾಟೀಲ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ವೀರಶೈವ ಸಮಾಜ ಕಲಬುರಗಿ ವತಿಯಿಂದ ಗುರುವಂದನಾ ಮತ್ತು ಜಿಲ್ಲಾ ವೀರಶೈವ ಸಮಾಜ ಯುವ ಘಟಕ ಉದ್ಘಾಟನೆ ಹಾಗೂ ಗಣ್ಯರಿಗೆ ವಿಶೇಷ ಸನ್ಮಾನ ಸಮಾರಂಭ March 7 ಸಾಯಂಕಾಲ 4 ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಹಾಗೂ ಉದ್ಘಾಟಕರಾಗಿ ಶ್ರೀ ಸಿದ್ದಗಂಗಾ ಮಠದ ಪೂಜ್ಯ ಶ್ರೀ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಆಗಮಿಸುತ್ತಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಅರುಣ್ಕುಮಾರ್ ಪಾಟೀಲ್ ತಿಳಿಸಿದ್ದಾರೆ. ದಿನಾಂಕ 7 ತ್ರಿವಿಧ ದಾಸೋಹಿ ಶ್ರೀ ಸಿದ್ದಲಿಂಗ ಶಿವಾಚಾರ್ಯರು, ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಗುಲ್ಬರ್ಗ ನಗರಕ್ಕೆ ಆಗಮಿಸಲಿದ್ದು, ಅವತ್ತು ಸಾಯಂಕಾಲ 5 ಅಂದರೆ 4 ವೀರಶೈವ ಕಲ್ಯಾಣ ಮಂಟಪದಲ್ಲಿ ಗುರುವಂದನಾ ಕಾರ್ಯಕ್ರಮ ಮತ್ತು ಜಿಲ್ಲಾ ವೀರಶೈವ ಸಮಾಜದ ಯುವ ಘಟಕದ ಉದ್ಘಾಟನೆ ಕಾರ್ಯಕ್ರಮ ಮಾಡಲಿದ್ದು, ಮತ್ತು ಅವತ್ತಿನ ದಿವಸ ಅನೇಕ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಮ್ಮ ಸಿದ್ಧಗಂಗಾ ಶ್ರೀಗಳು ನಡೆಸಿಕೊಡಲಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಸಿದ್ಧಗಂಗಾ ಮಠದ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ನೆರವೇರಿಸಲಿದ್ದಾರೆ. ಹಾಗೂ ಕಾರ್ಯಕ್ರಮದ ಸಾನ್ನಿಧ್ಯ ನಮ್ಮ ಮುಗುಳ್ನಾಗಾವಿ ಹಿರೇಮಠದ ಪೂಜ್ಯರಾಗಿರ್ತಕ್ಕಂಥ ಶಠಸ್ಥಲ ಬ್ರಹ್ಮಿ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರು ವಹಿಸಿಕೊಳ್ಳಲಿದ್ದಾರೆ. ಆ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಮಾದಾನಿಪ್ಪರ್ಗದ ಪೂಜ್ಯರಾಗಿರ್ತಕ್ಕಂಥ ಶ್ರೀಮಾನಿ ಪ್ರ ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳು ವಹಿಸಿಕೊಳ್ಳಲಿದ್ದಾರೆ. ಕೊರೋನಾ ವೈರಸ್ ಹರಡುವ ಹಾವಳಿ ಜಾಸ್ತಿಯಾಗಿದೆ, ಆದ್ದರಿಂದ ಕಲಬುರಗಿ ಜಿಲ್ಲಾಡಳಿತಕ್ಕೆ ಹೋಳಿ ಹುಣ್ಣಿಮೆ ಆಚರಣೆಯನ್ನು ನಿಲ್ಲಿಸಲು ಮನವಿ ಮಾಡಲಾಗಿದೆ ಎಂದು ಕರ್ನಾಟಕ ಪೀಪಲ್ಸ್ ಫೋರಮ್ಸ್ನಿಂದ ಮನವಿ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾರುತಿ ಮಾನ್ಪಾಡೆ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಕೊರೋನಾ ವೈರಸ್ನಿಂದ ಸಾರ್ವಜನಿಕರು ಆತಂಕದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಹೋಳಿ ಹುಣ್ಣಿಮೆ ಆಚರಣೆ ಮಾಡುವುದರಿಂದ ಹೆಚ್ಚಾಗಿ ಕಂಡು ಬರಬಹುದು. ಅದರಿಂದಾಗಿ ಕಲಬುರಗಿ ಜಿಲ್ಲಾಡಳಿತಕ್ಕೆ ಈ ವರ್ಷ ಹೋಳಿ ಹುಣ್ಣಿಮೆ ಆಚರಣೆ ಮಾಡೋದು ಬೇಡ ಎಂದು ಮನವಿ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾರುತಿ ಮಾನ್ಪಾಡೆ ತಿಳಿಸಿದ್ದಾರೆ. ಆ ಕಾರಣದಿಂದ ಗುಲ್ಬರ್ಗ ಶಾಂತಿ ಇರಲಿಕ್ಕೆ ಬೇಕಾಗ್ತಕ್ಕಂಥ ಒಂದು ಪ್ರಯತ್ನ ಜಿಲ್ಲಾಡಳಿತ ಮಾಡಬೇಕು, ಮತ್ತು ವಿಶೇಷವಾಗಿ ಕಮಿಷನರೇಟ್ ಏನಿದೆ ಅವರು ಮಾಡಬೇಕು ಅಂತಕ್ಕಂಥ ವಿಚಾರಿದೆ. ಕೆಲವೊಂದು ಲಾಂಗ್ ಟರ್ಮ್ ಸಲಹೆಗಳಿದ್ದಾವೆ, ಕೆಲವೊಂದು ಶಾರ್ಟ್ ಟರ್ಮ್ ಸಲಹೆಗಳಿದ್ದಾವೆ. ಸೊ ಲಾಂಗ್ ಟರ್ಮ್ ಸಲಹೆಗಳಂದರೆ 1-2 ತನಕನೂ ಮಾಡ್ತಕ್ಕಂಥ ಮುಂದಿನ ಉದ್ದೇಶ ಇಟ್ಕೊಂಡು ಕಲಬುರಗಿ ಪರ್ಮನೆಂಟ್ ಆಗಿ ಅಂತ ಅದನ್ನೆಲ್ಲ ಇರಬೇಕು ಅಂತಂದರೆ ಮುಖ್ಯ ಸ್ಥಳಗಳನ್ನು, ಆಯಕಟ್ಟಿನ ಸ್ಥಳಗಳೇನಂತೀವಿ ಅಂಥದ್ರೆಲ್ಲನೂ ಕೂಡ ಇರಬೇಕಂತೀವಿ. ಜೊತೆಗೆ ಈ ಸಾರಿ ಹೋಳಿ ಹುಣ್ಣಿ ಹಬ್ಬನೂ ಕೂಡ ಕೊರೋನಾ ವೈರಸ್ ಕೂಡ ಇರೋದರಿಂದ ಹೋಳಿ ಹಬ್ಬ ಡ್ರಾಪ್ ಮಾಡಿಸಿದ್ರೆ ಒಳ್ಳೆಯದು ಅಂತಕ್ಕಂಥ ವಿಚಾರನೂ ನಮಗಿದೆ. ಯಾಕಂದರೆ ಆರೋಗ್ಯ ಸಮಸ್ಯೆ ಇದೆ. ಸೊ ಅದನ್ನು ಒಬ್ರಿಗೊಬ್ರಿಗೆ ಕೈ ಮುಗಿ ಹಚ್ಚಬಾರ್ದು, ಮತ್ತು ಮುಖಕ್ಕೆ ಹಚ್ಚೋದು, ಇದೆಲ್ಲನೂ ಕೂಡ ತಾಪತ್ರೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅದನ್ನೂ ಒಂದು ಆರೋಗ್ಯದ ಸಮಸ್ಯೆ ಇದೆ. ಮತ್ತು ಅದನ್ನು ಆಚರಣೆ ಮಾಡೋರಿಗೂ ಒಂದಿರ್ತದೆ, ಆಚರಣೆ ಮಾಡಿ ಎಂಥ ಕಷ್ಟದಲ್ಲಿನೂ ಆಚರಣೆ ಮಾಡಬೇಕಂತ ಅನ್ನೋದಿರ್ತದೆ. ಅದೆಲ್ಲದಕ್ಕಿಂತ ಕಾಮದಾನ 9 ಸಂಜೆ ಮುಂದೆ ನಡೀತದೆ. ಕಾಮದಾನ 9 ಸಂಜೆ ಮುಂದೆ ನಡೀತದೆ. ಸೊ ಅಂಥ ಕಾಮದಾನಕ್ಕೇನೂ ಅಡ್ಡಿ ಮಾಡಲಾರ್ದಂಗೆ ಕಾಮದಾನ ಮಾಡಿಸಿ, ಸೊ ಈ ಕೈ ಮುಟ್ಟೋದು, ಮೈ ಮುಟ್ಟೋದು, ಬಣ್ಣ ಹಚ್ಚೋದು, ಇಂಥ ಎಲ್ಲ ವಿಷಯಗಳೆಲ್ಲ ಇದೆ. ಈ ಎಲ್ಲ ವಿಷಯದ ಬಗ್ಗೆ ಗುಲ್ಬರ್ಗ ನಗರದ ನಾಗರಿಕರ ಜೊತೆಗೆ ಒಂದು ಮೀಟಿಂಗನ್ನು ಮಾಡಿಸಿ ಅಲ್ಲಿ ತೀರ್ಮಾನ ಮಾಡಬೇಕು ಅನ್ನೋದನ್ನು ಕೂಡ ಇದೆ. ಅವರು ಶಾಂತಿ ಸಭೆ ಅಂತ ಮಾಡ್ತಾರೆ, ಯಾರು ಡೆಪ್ಟಿ ಕೌನ್ಸಿಲರ್ ಅವರು ಎಲ್ಲ ಶಾಂತಿ ಸಭೆ ಅಂತ ಮಾಡ್ತಾರೆ. ಸೊ ಅಂಥ ಶಾಂತಿ ಸಭೆಯಲ್ಲಿ ಗುಲ್ಬರ್ಗದ ನಾಗರಿಕರೆಲ್ಲ ಪಾಲ್ಗೊಂಡು ಒಂದು ಗೌರವಯುತವಾಗಿ ಅದನ್ನು ನಡೆಸೋದ್ರ ಮೂಲಕ ಗುಲ್ಬರ್ಗ ನಗರದ ಶಾಂತಿಯನ್ನು ಕಾಪಾಡಬೇಕು ಅನ್ನೋ ಒಂದು ವಿಷಯ ಇದೆ ಸರ್. ಇಷ್ಟು ನನಗೆ ಹೇಳಿದ್ದೀನಿ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮೊಹಮ್ಮದ್ ಅಜ್ಗರ್ ಚುಲ್ಬುಲ್, ನಾಸಿರ್ ಹುಸೇನ್ ಉಸ್ತಾದ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು.
ವಾಕ್ಪರ ಘೋಷಣೆ ಪ್ರಕರಣ ಜಾಮೀನು ಅರ್ಜಿ ಸಲ್ಲಿಕೆ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಗೆ ಆಗಮಿಸಿದ ಬೆಂಗಳೂರು ವಕೀಲರನ್ನ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಹುಬ್ಬಳ್ಳಿಯ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗಲಾಯಿತು. ಪಾಕ್ಪರ ಘೋಷಣೆ ಪ್ರಕರಣ ಜಾಮೀನು ಅರ್ಜಿ ಸಲ್ಲಿಕೆ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಗೆ ಆಗಮಿಸಿದ ಬೆಂಗಳೂರು ವಕೀಲರು ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಹುಬ್ಬಳ್ಳಿ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗುತ್ತಿರುವ ವಕೀಲರ ತಂಡ, ಮೈತ್ರಿ ಕೃಷ್ಣನ್ ವಕೀಲರ ನೇತೃತ್ವದ 7 ಜನರ ತಂಡವು ಹುಬ್ಬಳ್ಳಿ ನಗರದ ಲ್ಯಾಮಿಂಗ್ಟನ್ ರಸ್ತೆಯ ಸಾಮ್ರಾಟ್ ಅಶೋಕ್ ಲಾಡ್ಜ್ಗೆ ಬಂದು ತಲುಪಿದರು. ಪೊಲೀಸ್ ಬಿಗಿ ಬಂದೋಬಸ್ತ್ ಮೂಲಕ ನ್ಯಾಯಾಲಯಕ್ಕೆ ಕರೆದೊಯ್ಯಲಾಯಿತು. ಮಾನವೀಯ ಶಾಖಾ ಗ್ರಂಥಾಲಯ ಅವ್ಯವಸ್ಥೆಯ ತಾಣವಾಗಿದೆ. ಶಾಖಾ ಗ್ರಂಥಾಲಯದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಎದ್ದು ಕಾಣುತ್ತಿದೆ. ಇದನ್ನು ಸರಿಪಡಿಸಬೇಕು ಎಂದು ಒತ್ತಾಯಿಸಿ ಕರ್ವೇ ಜನಪರ ಬಣ ಸಂಘಟನೆಯಿಂದ ಜಿಲ್ಲಾ ಕೇಂದ್ರದ ಗ್ರಂಥಾಲಯ ರಾಯಚೂರು ಇವರಿಗೆ ಕರ್ವೇ ಕಾರ್ಯಕರ್ತರು ಮನವಿ ಪತ್ರವನ್ನು ಸಲ್ಲಿಸಿದರು. ಮಾನವೀಯ ಶಾಖಾ ಗ್ರಂಥಾಲಯವು ಅವ್ಯವಸ್ಥೆಯ ತಾಣವಾಗಿದೆ. ಶಾಖಾ ಗ್ರಂಥಾಲಯದಲ್ಲಿ ಮೂಲಭೂತ ಸೌಲಭ್ಯಗಳು ಕೊರತೆ ಎದ್ದು ಕಾಣುತ್ತಿದೆ. ಇದನ್ನ ಸರಿಪಡಿಸಬೇಕೆಂದು ಒತ್ತಾಯಿಸಲಾಯಿತು. ಶೌಚಾಲಯ ಇದ್ದರೂ ನೀರಿನ ಕೊರತೆಯಿಂದ ಇಲ್ಲದಂತಾಗಿದೆ. ನೀರಿನ ಸೌಲಭ್ಯವಿಲ್ಲದ ಕಾರಣ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುತ್ತಿದೆ. ಓದುಗರಿಗೆ ಕೂಡುವ ಆಸನಗಳಿಲ್ಲದೆ ಎದ್ದು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂದಿನಿಂದ ಆಧುನಿಕ ಯುಗದಲ್ಲಿ ಅನೇಕರು ಸ್ಪರ್ಧಾತ್ಮಕ ಪರೀಕ್ಷೆಯತ್ತ ಗಮನ ನೀಡುತ್ತಿರುವುದರಿಂದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನೂತನ ವರ್ಷದ ಜನವರಿ ತಿಂಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವ ಪುಸ್ತಕಗಳು ಇಲ್ಲದಿರುವುದರಿಂದ ವಿದ್ಯಾರ್ಥಿಗಳಿಗೆ ತುಂಬಾನೇ ತೊಂದರೆಯಾಗುತ್ತಿದೆ. ಸಿಸಿಟಿವಿ ಇಲ್ಲ, ಬ್ಯಾಟರಿ ಇನ್ವೇಟರ್ ಸೌಲಭ್ಯ ಇಲ್ಲದ ಕಾರಣ ವಿದ್ಯುತ್ ಹೋದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕತ್ತಲಲ್ಲಿ ಕೂಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗೂ ಖಾಯಂ ಸಿಬ್ಬಂದಿ ಇಲ್ಲ. ಇಮೇಲ್ ಕಾಣಿಸಿದ ಎಲ್ಲ ಸೌಲಭ್ಯಗಳನ್ನು 20 ದಿನಗಳಲ್ಲಿ ಈಡೇರಿಸಬೇಕೆಂದು ಕರ್ವೇ ಜನಪರ ಬಣ ಸಂಘಟನೆ ಪಾರ್ವತಮ್ಮ ಎಸ್ ಗ್ರಂಥಾಲಯ ಸಹಾಯಕರು ಮಾನ್ವಿಯವರ ಮುಖಾಂತರ ಗ್ರಂಥಾಲಯ ಸಹಾಯಕರು ಜಿಲ್ಲಾ ಕೇಂದ್ರ ಗ್ರಂಥಾಲಯ ರಾಯಚೂರಿವರಿಗೆ ಕರ್ವೇ ಜನಪರ ಸಂಘಟನೆ ಕಾರ್ಯಕರ್ತರು ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಲಾಯಿತು. ಈಗಾಗಲೇ ನಾವು ಜಿಲ್ಲಾ ಕೇಂದ್ರ ಗ್ರಂಥಾಲಯ ಇವರಿಗೆ ಮುಖ್ಯ ಗ್ರಂಥಾಲಯ ಕೇಳಿದ್ವಿ. ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಇಲ್ಲಿ ಕುಡಿಯುವ ನೀರಿನ ಫಿಲ್ಟರ್ ಬಂದಿದೆ, ಶುದ್ಧೀಕರಣ ಘಟಕ ಬಂದಿದೆ, ಆದ್ರೆ ಏನಂತ ಹೇಳಿದ್ರೆ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ಅದನ್ನ ನಾವು ಇಲ್ಲಿ ಅಳವಡಿಸಿಲ್ಲ ಅಂತ ಹೇಳ್ತಾ ಇದಾರೆ. ಈಗ ನೀರಿನ ವ್ಯವಸ್ಥೆ ತಕ್ಷಣ ಮಾಡಿ ಪುರಸಭೆಗೆ ತಾವು ಹೇಳಿ ನೀರಿನ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರೆ ಆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿಕೊಡಬಹುದು. ಅದೇ ರೀತಿ ಏನಂದ್ರೆ ಆಸನದ ಕೊರತೆ ಇದೆ, ಇಲ್ಲಿ ಕೆಲವು ಆಸನಗಳಿವೆ, ಇನ್ನೂ ಭಾಳಷ್ಟು ಜನ ನಿಂತ್ಕೊಂಡು ಓದ್ತಾ ಇದ್ದಾರೆ. ಹಂಗಾಗಿ ಆಸನದ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಇಲ್ಲ, ಅದು ಕೂಡ ಮಾಡಬೇಕಂತ ಹೇಳ್ತೇವೆ. ಅದೇ ರೀತಿ ಇನ್ನೊಂದು ಸಿಸಿ ಕ್ಯಾಮ್ರಾದ ಅವಶ್ಯಕತೆ ಕೂಡ ಇದೆ, ಆ ಒಂದು ಸಿಸಿ ಕ್ಯಾಮ್ರಾದ ಅವಶ್ಯಕತೆ ಬೇಕಾಗಿರ್ತದೆ, ಅದು ಕೂಡ ಮಾಡಬೇಕು. ಮತ್ತು ಮುಖ್ಯವಾಗಿ ಏನಂತ ಹೇಳಿದ್ರೆ ಇಂದಿನ ಆಧುನಿಕ ಯುಗದಲ್ಲಿ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಯ ಗಮನ ಸೆಳೆಯಲು ಏನಂತ ಹೇಳಿದ್ರೆಗಿನ ವಿದ್ಯಾರ್ಥಿಗಳಿಗೆ ಏನಂತ ಹೇಳಿದ್ರೆ ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಪುಸ್ತಕಗಳು ಕೊರತೆ ಇದೆ. ಈಗ ಆ ಕೊರತೆ ಇರತಕ್ಕಂಥ ಪುಸ್ತಕಗಳು ನಾವು ಈಗಾಗಲೇ ತೋರಿಸ್ತಿದ್ದೀವಿ ಇಲ್ಲಿ. ಇದು ಮತ್ತು ಇನ್ನು ಹೆಚ್ಚಿನ ರೀತಿಯಿಂದ ನಾವೇನಂತ ಹೇಳಿದ್ರೆ ತಕ್ಷಣ ಏನಂತ ಹೇಳಿದ್ರೆ ವಿದ್ಯಾರ್ಥಿಗಳ ಹಿತಾದೃಷ್ಟಿಯಿಂದ ಸ್ಪರ್ಧಾತ್ಮಕ ಪೂರಕವಾದ ಪುಸ್ತಕಗಳು ಇಲ್ಲಿ ನೀಡಬೇಕಂತೇಳಿ ಅವರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಕೂಲಿ ಕೆಲಸಕ್ಕೆ ಹೊರಟಿದ್ದ 3 ಜನ ಭೀಕರ ರಸ್ತೆ ಅಪಘಾತದಲ್ಲಿ ಬಲಿಯಾಗಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಹೊಗಳಗೆರೆ ರಸ್ತೆಯಲ್ಲಿ ನಡೆದಿದೆ. 25 ವರ್ಷದ ಹೊಗಳಗೆರೆ ಗ್ರಾಮದ ಎಲ್ಲಯ್ಯ, 24 ವರ್ಷದ ಯಶವಂತ್, 50 ವರ್ಷದ ವೆಂಕಟೇಶಯ್ಯ ಕೂಲಿ ಕೆಲಸಕ್ಕಾಗಿ ಒಂದೇ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಬೈಕ್ನಲ್ಲಿದ್ದ 3 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಬೈಕ್ನಲ್ಲಿ ಬರುತ್ತಿದ್ದ ಮೋಹನ್ ಕುಮಾರ್ ಎಂಬುವರಿಗೆ ಗಂಭೀರವಾಗಿ ಗಾಯಗೊಂಡಿದ್ದ ಕೋಲಾರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿ ಎಂದರೆ ಸಾಕು, ಎಲ್ಲರ ಮನಸ್ಸಿನಲ್ಲಿ ಮೂಡುವ ಚಿತ್ರಣವೇ ಕಿತ್ತೂರು ರಾಣಿ ಚೆನ್ನಮ್ಮನ ವೃತ್ತ. ಇಂತಹ ಐತಿಹಾಸಿಕ ಹಿನ್ನೆಲೆ ಇರುವ ಕಿತ್ತೂರು ರಾಣಿ ಚೆನ್ನಮ್ಮನ ವೃತ್ತ ಮಾತ್ರ ನಿಷ್ಕಾಳಜಿಯಿಂದ ಅವ್ಯವಸ್ಥೆಯ ಆಗ್ರಹವಾಗಿದೆ. ಹೌದು, ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಹುಬ್ಬಳ್ಳಿಗೆ ಆಗಮಿಸುವ ಸಾರ್ವಜನಿಕರಿಗೆ ಆಕರ್ಷವಾಗಿಯೂ ಹಾಗೂ ರಾಷ್ಟ್ರೀಯ ಗೌರವವನ್ನು ಬಿತ್ತರಿಸುವ ಹಿನ್ನೆಲೆಯಲ್ಲಿ ನಿರ್ಮಾಣ ಮಾಡಿರುವ ಚೆನ್ನಮ್ಮ ವೃತ್ತ ಮಾತ್ರ ಮಹಾನಗರ ಪಾಲಿಕೆ ನಿಷ್ಕಾಳಜಿಗೆ ಕಾರಣವಾಗಿದೆ. ಕಳೆದ ಕೆಲವು ದಿನಗಳ ಹಿಂದೆ ಚೆನ್ನಮ್ಮ ವೃತ್ತದಲ್ಲಿ ಎಲ್ಲ ಕಸವನ್ನ ಸ್ವಚ್ಛಗೊಳಿಸಿ ಹುಲ್ಲಿನ ಹಾಸಿಗೆಯನ್ನ ಹಾಸಿದ್ರು. ಆದರೆ ನಾಮಕ ವ್ಯವಸ್ಥೆಗೆ ಮಾತ್ರ ಹುಲ್ಲನ್ನ ಹಚ್ಚಿ ಹೋಗಿದ್ದು ಸಮರ್ಪಕವಾಗಿ ನೀರನ್ನು ಹಾಕದಿರುವುದರಿಂದ ಹುಲ್ಲಿನ ಹಾಸಿಗೆ ಕೂಡ ಒಣಗಿ ಹೋಗುತ್ತಿದೆ. ಚೆನ್ನಮ್ಮ ವೃತ್ತದ ಕಳೆ ಕುಂದು
ನಡೆಯುತ್ತಿದೆ. ನೆಪಕ್ಕೆ ಮಾತ್ರ ಏನೇನೋ ಕಾರ್ಯ ಕೈಗೊಳ್ಳುತ್ತಿರುವ ಮಹಾನಗರ ಪಾಲಿಕೆ, ಸಮರ್ಪಕವಾದ ನಿರ್ವಹಣೆ ಇಲ್ಲದೆ ಯೋಜನೆಗಳು ಮೂಲೆ ಸೇರುತ್ತಿವೆ. ಇಂತಹ ಅವ್ಯವಸ್ಥೆಯು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗಲಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಜನತೆಯ ಮೆಚ್ಚಿನ ವೃತ್ತವಾಗಿರೋ ಚೆನ್ನಮ್ಮ ವೃತ್ತಕ್ಕೆ ಕೂಡಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸೂಕ್ತ ವ್ಯವಸ್ಥೆ ಕಲ್ಪಿಸುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಆಸ್ಪತ್ರೆಗೆ ಬಳಕೆಯಾಗುವ ಅವಧಿ ಮುಗಿದ ಮೆಡಿಕಲ್ನ ತ್ಯಾಜ್ಯವನ್ನ ಬೇರೆಡೆಯಿಂದ ತಂದು ದೇವಸ್ಥಾನದ ಪಕ್ಕದಲ್ಲಿ ಸಾರ್ವಜನಿಕರು ಓಡಾಡುತ್ತಿರುವ ಸ್ಥಳದಲ್ಲಿ ಸುರಿದು ಹೋದ ಕಿಡಿಗೇಡಿಗಳ ಕೃತ್ಯಕ್ಕೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೆಲಮಂಗಲದ ಪಟ್ಟಣದ ಕೇರಿ ಏರಿ ಹಿಂಭಾಗದಲ್ಲಿ ಶಿವನ ದೇವಸ್ಥಾನದ ಪಕ್ಕದಲ್ಲಿ ರಾತ್ರೋರಾತ್ರಿ ಇಂತಹ ಘಟನೆ ನಡೆದಿದೆ. ಕಳೆದ ವರ್ಷ ಇದೇ ಸ್ಥಳದಲ್ಲಿ ಯಾರೋ ಕಿಡಿಗೇಡಿಗಳು ಮಾತ್ರೆಗಳನ್ನ ತಂದು ಸುರಿದಿದ್ದಾರೆ ಎನ್ನಲಾಗಿದೆ. ಆದರೆ ಕಳೆದ ವರ್ಷ ಯಾವ ಮಾಹಿತಿಯೂ ಕೂಡ ಇಲ್ಲದ ಕಾರಣ ಆಸ್ಪತ್ರೆಯ ತ್ಯಾಜ್ಯವನ್ನೆಲ್ಲ ಬೆಂಕಿಯಲ್ಲಿ ಸುಟ್ಟು ದಹಿಸಲಾಗಿತ್ತು. ಈ ವರ್ಷವೂ ಅದೇ ಸ್ಥಳಕ್ಕೆ ಕಿಡಿಗೇಡಿಗಳು ತಂದು ಹಾಕಿದ್ದು ತಾಲೂಕಿನ ಮೂರ್ನಾಲ್ಕು ಮೆಡಿಕಲ್ಗಳಿಂದ ಸಂಗ್ರಹಿಸಿದ ಅವಧಿ ಮೀರಿದ ಅಪಾಯಕಾರಿ ಸಿರಿಂಜನ್ಗಳು, ಮಾತ್ರೆಗಳು ಸೇರಿದಂತೆ ಇನ್ನಿತರ ತ್ಯಾಜ್ಯಗಳನ್ನ ಇಲ್ಲಿ ಸುರಿಯಲಾಗಿದೆ. ಆಸ್ಪತ್ರೆಯ ತ್ಯಾಜ್ಯದಿಂದಾಗಿ ಇಲ್ಲಿ ಓಡಾಡುವ ಸಾರ್ವಜನಿಕರಿಗೆ ದುರ್ವಾಸನೆಯಿಂದ ಕಿರಿಕಿರಿ ಉಂಟು ಮಾಡುವುದರ ಜೊತೆಗೆ ಅವಧಿಗೂ ಮೀರಿದ ಸಿರಿಂಜನ್ಗಳನ್ನ, ಇನ್ನಿತರ ವಸ್ತುಗಳನ್ನ ಮಕ್ಕಳು ಆಟಿಕೆಯಾಗಿ ಉಪಯೋಗಿಸುತ್ತಿರುವುದು ಸಾರ್ವಜನಿಕರಲ್ಲಿ ಆತಂಕ ಉಂಟು ಮಾಡಿದೆ ಎಂದು ದೇವಸ್ಥಾನದ ಭಕ್ತ ಶಿವು ತಿಳಿಸಿದ್ದಾರೆ. ರಾತ್ರಿ ಯಾರೋ ಕ್ರೀಡಿಗಳು ಇಲ್ಲಿ ಹಾಸ್ಪಿಟಲಲ್ಲಿ ಮೆಡಿಕಲ್ ಕ್ಲಿನಿಕಲ್ಲಿ ಔಷಧಿ ಮತ್ತು ಸಿಜರಿಂಗು ಮತ್ತು ಟ್ಯಾಬ್ಲೆಟ್ಸು ಟಾನಿಕು ಎಲ್ಲ ತಗೊಂಬಂದು ದೇವಸ್ಥಾನದ ಪಕ್ಕದಲ್ಲಿ ಈ ಕೆರೆ ಒಳಗೆ ಸುರಿದಿದ್ದಾರೆ ಒಂದು ಲೋಡ್ಗಟ್ಟಲೆ. ಇಲ್ಲಿ ಈ ಸಾರ್ವಜನಿಕರು ಮತ್ತು ದೇವಸ್ಥಾನಕ್ಕೆ ಬರ್ತಾ ಭಕ್ತಾದಿಗಳು ಮಕ್ಕಳು ಸ್ಕೂಲ್ ಮಕ್ಕಳೆಲ್ಲ ಬೆಳಗ್ಗೆ ಓಡಾಡ್ಕೊಂಡು ಕೈಯಲ್ಲಿ ಇಟ್ಕೊಂಡು ಸಿಜರಿಂಗ್ ಕೈಯಲ್ಲಿ ಇಟ್ಕೊಂಡು ಆಟ ಆಡ್ತಿದ್ರು. ಅದನ್ನು ಬಂದು ನೋಡಿದಾಗ ಹುಡುಗರು ಮಕ್ಕಳು ಇಲ್ಲಿ ಸಿಗ್ತಾಣ ಅಂತಂದರು. ಅದು ಬಂದು ಇಲ್ಲಿ ನೋಡಿದಾಗ ಈ ಟ್ಯಾಬ್ಲೆಟ್ಸ್ ಎಲ್ಲ ಪೂರ್ತಿ ಹಳೇದೇನಿದೆ ಎಕ್ಸ್ಪೈರ್ಡ್ ಆಗಿರೋದಂಥದ್ದು ಮೆಡಿಷನ್ನು ಟ್ಯಾಬ್ಲೆಟ್ಸ್ ಎಲ್ಲ ಮತ್ತು ಆ ಪೈಪ್ಗಳ್ಸು ಒಳಗಡೆ ಪೈಪ್ ಹಾಕ್ತಾರೆ ಕ್ಲೀನಾಗ ಮತ್ತು ಗ್ಲುಕೋಸಿಂದು ಅದೆಲ್ಲ ತೊಗೊಂಬಂದು ತೊಗೊಂಬಂದು ಇಲ್ಲಿ ಸುರಿದಿದ್ದಾರೆ. ತುಂಬ ಸ್ಮೆಲ್ಲಿದೆ. ಅದರಲ್ಲೂ ಈಗ ಈ ರಾಜ್ಯದಲ್ಲಿ ಈ ಕೊರೋನಾ ವೈರಸ್ ಅಂತೇಳಿ ಅದೊಂದು ಬೇರೆ ತುಂಬ ವೈರಲ್ ಆಗಿದೆ. ಅದರಿಂದ ಅದರಲ್ಲೂ ಸಾಲದಂತ ಈ ವೈದ್ಯಕೀಯರು ಈ ತೊಗೊಂಬಂದು ಈ ಥರ ತೊಗೊಂಬಂದು ಹಾಕಿದ್ದಾರೆ. ಅವ್ರಿಗೇನು ತಿಳುವಳಿಕೆ ಇದೆಯೋ ಇದೆಯೇ ಅಂತಲೇ ಮಾಡ್ತಾರೋ ಇಲ್ದೇ ಮಾಡ್ತಾರೋ ಗೊತ್ತಿಲ್ಲ. ದಯವಿಟ್ಟು ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕೂಡಲೇ ಇದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಯಾರಾದರೂ ಅಧಿಕಾರಿಗಳು ಬಂದಿದ್ರಾ? ನಮ್ಮ ಪುರಸಭೆ ಅಧಿಕಾರಿಗಳು ಬಂದು ಈಗಾಗಲೇ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. ತಿರ್ಗಿ ಮುಂದೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಏನು ಹೇಳಿದ್ರು? ಬಂದು ಇದನ್ನು ನೋಡ್ತೀವಿ, ಅವ್ರನ್ನ ಯಾರು ಏನು ಇರ್ತಂತ ಪರಿಶೀಲನೆ ಮಾಡ್ತೀವಿ, ನೋಡ್ಬಿಟ್ಟು ಅವ್ರ ಮೇಲೆ ಏನೋ ಕ್ರಮ ತೊಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಹಾಕಿರೋರ ಬಗ್ಗೆ ಏನಾದರೂ ಪ್ರೂಫ್ ಇದೆಯಾ? ಪ್ರೂಫ್ ಇದೆ. ಅವ್ರ ಅಡ್ರೆಸ್ಸು, ಅಂಗಡಿ ಅಡ್ರೆಸ್ಸು ಮತ್ತು ಡಾಕ್ಟ್ರು ನಂಬರ್ಸು ಎಲ್ಲ ಇದೆ. ಏನಾದರೂ ಫೋನ್ ಮಾಡಿದ್ರು ಅವ್ರಿಗೆ? ಫೋನ್ ಮಾಡಿದ್ವಿ. ಅವರು ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ತಾ ಇಲ್ಲ, ವಾಯ್ಸ್ ಕೇಳ್ಬಿಟ್ಟು ಏನು ವಿಷಯ ತಿಳ್ಕೊಂತಾರೆ ಹಂಗೆ ಕಟ್ ಮಾಡ್ತಾ ಇದ್ದಾರೆ. ಮತ್ತೊಬ್ರು ಇನ್ನೊಬ್ರು ಕೇಳಿದ್ದಕ್ಕೆ ಅವರು ನಾವು ಶಿವಗಂಗೆಯಲ್ಲಿರೋದು ನಮಗೂ ಅದು ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಅವ್ರದ್ದು ಇನ್ನೊಬ್ರು ಎಲ್ಲರೂ ಇನ್ನೊಬ್ರು ಫೋನ್ ಮಾಡಿದ್ರೆ ಇದು ನಮ್ಮ ಸಂಬಂಧ ಬರೋದಿಲ್ಲ, ಶುಭ ಮೆಡಿಕಲ್ನವ್ರಿಗೆ ಬರುತ್ತದೆ, ಶುಭ ಕ್ಲಿನಿಕ್ನವ್ರಿಗೆ ಬರ್ತದೆ, ಅವ್ರನ್ನ ಎಂಕ್ವೈರಿ ಮಾಡಿ ಅಂತ ಅವ್ರು ಹೇಳ್ತಿದ್ದಾರೆ. ಅಲ್ಲಿ ಆಯಪ್ಪಂಗೆ ಫೋನ್ ಮಾಡಿದ್ರೆ ಟೇಷನ್ಗೆ ಕೂಡ ಟೇಷನ್ಗೆ ಇನ್ಫಾರ್ಮ್ ಮಾಡಿದೆ. ಟೇಷನಲ್ಲಿ ಅಕ್ಲೈಮೆಂಟ್ ಕೊಡಿ ಅಂದರೆ ಇಲ್ಲ ನಾನು ಕರ್ಸು ಮಾಡ್ತೀನಿ ಅಂತೇಳಿ ನೆನಮಲ ಟೌನ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದೆ. ಕಂಪ್ಲೇಂಟ್ ಮಾಡಿದ್ದಕ್ಕೆ ಅವರು ಕಂಪ್ಲೇಂಟ್ ತೊಗೊಂಡ್ರು, ಅಕ್ಲೈಮೆಂಟ್ ಕೊಡಿ ಅಂದರೆ ಅಕ್ಲೈಮೆಂಟ್ ಕೊಡಲಿಲ್ಲ ಅವರು. ಮತ್ತು ನಾವು ಕರೆಸಿ ಮಾಡ್ತೀನಿ ಕರೆಸ್ತೀನಿ ಹೋಗಿ ಅಂತೇಳಿ ಕಳಿಸಿದ್ರು. ಈಗಾಗಲೇ ಕೊರೋನಾ ವೈರಸ್ ಭೀತಿಯಿಂದ ಸಾರ್ವಜನಿಕರು ಆತಂಕಕ್ಕೀಡಾಗಿದ್ದು ಪ್ರತಿನಿತ್ಯ ಸಾವಿರಾರು ಜನ ಓಡಾಡುವ ಸ್ಥಳದಲ್ಲಿ ಅವಧಿ ಮೀರಿದ ಆಸ್ಪತ್ರೆಯ ತ್ಯಾಜ್ಯಗಳನ್ನು ಎಸೆಯುವುದಲ್ಲದೆ ದುರ್ವಾಸನೆಗೂ ಕಾರಣವಾಗಿದ್ದು ಸಾರ್ವಜನಿಕರನ್ನು ಇನ್ನಷ್ಟು ಭಯಭೀತರಾಗಿಸುವುದಲ್ಲದೆ ಇಂತಹ ಕೃತ್ಯಕ್ಕೆ ಕೈ ಹಾಕಿದ ಕಿಡಿಗೇಡಿಗಳನ್ನು ಸಂಬಂಧಪಟ್ಟವರು ಪತ್ತೆ ಹಚ್ಚುವ ಮೂಲಕ ಸೂಕ್ತ ಕ್ರಮ ತೆಗೆದುಕೊಳ್ಳುವವರೇ ಕಾದು ನೋಡಬೇಕಿದೆ. ಸ್ವಾತಂತ್ರ್ಯ ಹೋರಾಟಗಾರರಾದ ದೊರೆಸ್ವಾಮಿ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರಾದ ಇಲಿಯಾಸ್ ಮೊಹಮ್ಮದ್ ತುಂಬೆ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು. ಕಲಬುರಗಿ ನಗರದ ಪತ್ರಿಕಾಭವನದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಸಂಸದರು ಮತ್ತು ಶಾಸಕರು ಹೀಗೆ ಹೇಳಿಕೆಯನ್ನ ನೀಡುವುದು ಸಮಂಜಸವಲ್ಲ. ಅಲ್ಲದೆ ದೇಶದ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿರುವುದು ಖಂಡನೀಯ. ಅಲ್ಲದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಸ್ಲಿಂ ವಿರೋಧದಂತೆ ವರ್ತಿಸುತ್ತಿದ್ದಾರೆ. ಆದರೆ ಇಲ್ಲಿ ನಾವು ಹಿಂದೂ ಮುಸ್ಲಿಂ ಬಾಯಿ ಬಾಯಿಯಾಗಿದ್ದೇವೆ ಎಂಬುದನ್ನ ಅವರಿಗೆ ತಿಳಿಯಲಿ. ಕೂಡಲೇ ರಾಜ್ಯ ಸರ್ಕಾರ ಅವರನ್ನ ರಕ್ಷಿಸುವುದನ್ನ ಬಿಟ್ಟು ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಎಸ್ಡಿಪಿಐ ರಾಜ್ಯಾಧ್ಯಕ್ಷರಾದ ಇಲಿಯಾಸ್ ಮೊಹಮ್ಮದ್ ತುಂಬೆ ಆಗ್ರಹಿಸಿದ್ದಾರೆ. ಒಂದೇದಾಗಿ ನಮ್ಮ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ 102 ವಯಸ್ಸು ವಯಸ್ಸಿನ ನಮ್ಮ ರಾಜ್ಯದ ಮುತ್ಸದ್ದಿ ಅವರ ಬಗ್ಗೆ ಕರ್ನಾಟಕ ರಾಜ್ಯದ ಬಿಜೆಪಿ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಅತ್ಯಂತ ನಿಂದನಾತ್ಮಕ ಹೇಳಿಕೆ ಕೊಟ್ಟು ಅವ್ರನ್ನ ಅವಮಾನಿಸಿದ್ದಾರೆ. ಅವರ ಬಗ್ಗೆ ರಾಜ್ಯ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ.
ಎರಡು ಮೂರು ದಿವಸದಲ್ಲಿ ನಮ್ಮ ವಿಧಾನಸಭೆಯಲ್ಲಿ ಈ ಬಗ್ಗೆ ಬಹಳ ಬಿಸಿ ಬಿಸಿ ಚರ್ಚೆ ಆದರೂ ಕೂಡ ಸರ್ಕಾರ ಆ ರೀತಿಯ ನಿಂದನೆ, ಅವರ ಅರ್ಧದಷ್ಟು ವಯಸ್ಸಿದ್ದ ಈ ಬಸವನ ಗೌಡ ಪಾಟೀಲ್ ಯಾರಿದ್ದಾರೆ, ಯತ್ನಾಳಿ ಅವರಿದ್ದಾರೆ, ಅವರ ಬಗ್ಗೆ ಯಾವುದೇ FIR ಕೂಡ ದಾಖಲಾಗಲಿಲ್ಲ. ನಿಜವಾಗಿ ಅವರು ಒಂದು ದೇಶದ್ರೋಹದ ಕೆಲಸ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರನ ಪಾಕ್ ಏಜೆಂಟ್ ಅಂತ ಹೇಳಿ ಕರೆದಂತಹ ಒಂದು ವಿಷಯ ಏನಿದೆ, ಸರ್ಕಾರ ಅತ್ಯಂತ ಗೌಣವಾಗಿ ಅದನ್ನು ಪರಿಗಣಿಸಿದೆ, ಇದು ಖಂಡನೀಯ. ಮತ್ತು ಈ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ನಡೆಸುವಂತಹ ಬೇರೆ ಎಲ್ಲ ಸಂಘಟನೆಗಳು ಸೇರಿ ನಡೆಸುವಂಥ ಹೋರಾಟದಲ್ಲಿ SDP ಕೂಡ ಪಾಲ್ಗೊಳ್ಳಲಿದೆ. ಎರಡನೇ ವಿಚಾರ, ಕರ್ನಾಟಕ ರಾಜ್ಯದ BJP ಶಾಸಕರು ಈಗಾಗಲೇ ಪುಂಖಾನುಪುಂಖವಾಗಿ ನಿರಂತರವಾಗಿ ಉದ್ರೇಕಕಾರಿ, ಪ್ರಚೋದನಕಾರಿ ಮತ್ತು ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಮೊತ್ತ ಮೊದಲನೇದಾಗಿ ಇದೇ ಕೆನರಾ ಸಂಸದನಾಗಿರುವಂಥ ಅನಂತಕುಮಾರ ಹೆಗಡೆ ಕೂಡ ಹಿಂದೆ ಹಲವು ಬಾರಿ ಕೂಡ ನಮ್ಮ ಸಂವಿಧಾನದ ವಿರುದ್ಧವಾಗಿ ಹೇಳಿಕೆ ಕೊಟ್ಟವರು. ಅವರು ಮೊನ್ನೆ ದಿವಸ ಗಾಂಧೀಜಿಯ ಚಳವಳಿಯ ಬಗ್ಗೆ ಕೂಡ ಅಪಸ್ವರ ಎತ್ತಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಚಳವಳಿಗಳಿಂದ ಸ್ವಾತಂತ್ರ್ಯ ಸಿಗಲಿಲ್ಲ ಅಂತ ಹೇಳಿದ್ದಾರೆ. ಆ ನಂತರ ಶಾಸಕ ರೇಣುಕಾಚಾರ್ಯವರು ಕೂಡ ವಿಧಾನಸಭೆಯ ಬ್ಯಾಂಕ್ವೆಟ್ ಹಾಲ್ನಲ್ಲೂ ಕೂಡ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದು, ಅದೇ ರೀತಿ ಹೊನ್ನಾಳಿಯಲ್ಲಿ ಕೂಡ ಹೇಳಿದ್ದು ಏನಂದರೆ, ನನ್ನ ಕ್ಷೇತ್ರದಲ್ಲಿ ನನಗೆ ಮತ ಹಾಕದಂಥ ಮುಸಲ್ಮಾನರ ಪ್ರದೇಶಗಳನ್ನು ಯಾವ ಕಾರಣಕ್ಕೂ ಅಭಿವೃದ್ಧಿ ಮಾಡುವುದಿಲ್ಲ ಅಂತ. ಈ ಥರದ ತುಂಬ ಗಂಭೀರವಾದಂತಹ, ತುಂಬ ನಮ್ಮ ದೇಶದ ಸಂವಿಧಾನಕ್ಕೆ ವಿರುದ್ಧವಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಅಫ್ಸರ್ ಕೋಡ್ಲೆಪೇಟೆ, ಅಬ್ದುಲ್ ರಹೀಂ, ಡಾಕ್ಟರ್ ರಿಜ್ವಾನ್ ಅಹಮದ್ ಮತ್ತಿತರರು ಉಪಸ್ಥಿತರಿದ್ದರು. BJP ಅವರು ಸಂವಿಧಾನ ಬದ್ಧತೆಯನ್ನು ಕಾಪಾಡಿ ಶಾಸಕರ ನಾಲಿಗೆ ಹಿಡಿತದಲ್ಲಿರಲಿ ಎಂದು, ಯತ್ನಾಳ್ ಮೇಲೆ ಕ್ರಮ ಕೈಗೊಳ್ಳಲಿ ಎಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ರಾಜ್ಯ ಸಂಚಾಲಕರಾದ ಅರ್ಜುನ್ ಭದ್ರೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸ್ವಾತಂತ್ರ್ಯ ಹೋರಾಟಕ್ಕೆ ಅವರದೇ ಆದ ಕೊಡುಗೆ ನೀಡಿದ ದೊರೆಸ್ವಾಮಿ ಅವರ ಬಗ್ಗೆ ಅವಹೇಳನವಾಗಿ ಮಾತನಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮೇಲೆ ರಾಜ್ಯ ಸರ್ಕಾರ ಯಾವುದೇ ಕ್ರಮ ಕೈ ತೆಗೆದುಕೊಳ್ಳುತ್ತಿಲ್ಲ. ಅಲ್ಲದೆ BJP ಶಾಸಕರು ದೊರೆಸ್ವಾಮಿ ಅವರು ಪಾಕಿಸ್ತಾನದ ಏಜೆಂಟ್ ಎಂದು ಹೇಳಿದ್ದಾರೆ. ಅಂತಹ ದಾಖಲೆಗಳಿದ್ದರೆ ಬಹಿರಂಗಗೊಳಿಸಲಿ, ಇಲ್ಲವಾದರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮೇಲೆ ಕೇಸು ದಾಖಲಿಸಲಿ, ಹಾಗೂ ಕಲಬುರಗಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಬರೆದವರ ಮೇಲೆ ಪೊಲೀಸರು ಶೀಘ್ರವಾಗಿ ಕ್ರಮ ಕೈಗೊಳ್ಳಲಿ ಎಂದು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವಮಾನಕರವಾಗಿರ್ತಕ್ಕಂಥ ಹೇಳಿಕೆಗಳು ಕೊಡುವುದು ಮತ್ತು ಅವರ ಬಗ್ಗೆ ಅವಮಾನಕರವಾಗಿ ಮಾತಾಡ್ತಕ್ಕಂಥದ್ದು, ಅದು ಖಂಡಿಸಬೇಕಾಗ್ತದೆ. ಕೆಲವು ದಿವಸಗಳ ಹಿಂದೆ ಇಡೀ ವಿಶ್ವದಲ್ಲಿ ಎಲ್ಲರಿಗೆ ಪ್ರೇರಣೆಯಾಗಿರ್ತಕ್ಕಂಥ ಅಹಿಂಸಾವಾದಿಯಾಗಿರ್ತಕ್ಕಂಥ ಮಹಾತ್ಮ ಗಾಂಧಿಯವರ ಬಗ್ಗೆ ಸಂಸದ ಅನಂತಕುಮಾರ್ ಹೆಗಡೆಯವರು ಮಾತಾಡದಿರ್ತಕ್ಕಂಥದ್ದು, ಆದರೆ ಇಲ್ಲಿಯ ತನಕ ಅವರ ಮೇಲೆ ಕೇಂದ್ರ ಸರ್ಕಾರ ಮತ್ತು BJP ಸರ್ಕಾರ ಯಾವುದೇ ಥರದ ಕಾನೂನಿನ ಕ್ರಮ ತೆಗೆದುಕೊಂಡಿರತಕ್ಕಂಥದ್ದು, ಮತ್ತು ಅದೇ ರೀತಿಯಾಗಿ ಈ ನಾಡಿನ ಸಾಕ್ಷಿ ಪ್ರಜ್ಞೆ ಮತ್ತು ಸಾಮಾಜಿಕ ನ್ಯಾಯ, ಬಡವರ, ಕೃಷಿಕರ, ಯುವಜನರ ಮತ್ತು ವಿಶೇಷವಾಗಿ ವೈಚಾರಿಕತೆ ಮನೋಭಾವನೆಗಳಿರ್ತಕ್ಕಂಥ ವಯೋವೃದ್ಧ ಸ್ವಾತಂತ್ರ್ಯ ಚಳವಳಿಯ ಹೋರಾಟಗಾರರಾಗಿರ್ತಕ್ಕಂಥ ದೊರೆಸ್ವಾಮಿಯವರ ಬಗ್ಗೆ ಇವರು ನಕಲಿ ಹೋರಾಟಗಾರರು ಮತ್ತು ಪಾಕಿಸ್ತಾನ ಏಜೆಂಟ್ ಅಂತಕ್ಕಂಥ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರವರ ಹೇಳಿಕೆ ಉಗ್ರವಾಗಿ ಖಂಡಿಸಬೇಕಾಗ್ತದೆ. ಅವರು ಯಾವ ಥರ ಏನಪ್ಪ ಅಂತಂದರೆ ಅವರಿಗೆ ಪಾಕಿಸ್ತಾನ್ ಏಜೆಂಟ್ ಅಂದರು ಅಂತಕ್ಕಂಥದ್ದು, ಅದು ಕೂಡಲೇ ಏನಪ್ಪ ಅಂದರೆ ಅವರಿಗೆ ಬಂಧಿಸಬೇಕು, ಮತ್ತು ಅವ್ರ ಹತ್ತಿರ ಏನಾರೇ ಮಾಹಿತಿ ಇದ್ದರೆ ಏನಪ್ಪ ಅಂತಂದರೆ ಅವರು ಸರ್ಕಾರಕ್ಕೆ ವಾಪಸ್ಬೇಕು. ಆ ಆಧಾರ ಮೇಲೆ ಏನಪ್ಪ ಅಂದರೆ ಕೂಡಲೇ ಬಸವರಾಜ್ ಪಾಟೀಲ್ ಅವರ ಮೇಲೆ ಕೇಸ್ ದಾಖಲಿಸ್ಬೇಕು. ಮತ್ತು ಅವರು ಒಂದು ಕಡೆ ಏನು ಹೇಳ್ತಾರೆ ಅಂದರೆ, ನನಗೆ ಯಾರೂ ಏನೂ ಮಾಡಲಿಕ್ಕಾಗಲ್ಲ, ನಾನು ಹಿಂದೆ ಕರ್ನಾಟಕ ಸರ್ಕಾರ ಇದೆ ಮತ್ತು ನಾನು ಹಿಂದೆ ಸಂಘ ಪರಿವಾರ ಇದೆ, ನನಗೆ ಯಾರೂ ಏನೂ ಮಾಡಲಿಕ್ಕಾಗಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರ ಮತ್ತು ಸಂಘ ಪರಿವಾರ ಸ್ಪಷ್ಟಪಡಿಸಬೇಕು, ನೀವು ಏನಪ್ಪ ಅಂತಂದರೆ ಸ್ವಾತಂತ್ರ್ಯ ಹೋರಾಟ ಚಳವಳಿಗಾರರಿಗೆ ಈ ರೀತಿ ಅವಮಾನಕರವಾಗಿ ಮಾತಾಡ್ತಕ್ಕಂಥವರ ಪರ ಇದ್ದೀರಿ ಅಂತಕ್ಕಂಥದ್ದು ಏನಪ್ಪ ಅಂದರೆ ಅವರು ಕೂಡ ಸ್ಪಷ್ಟಪಡಿಸಬೇಕಂತಕ್ಕಂಥದ್ದು ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಈ ಸುದ್ದಿಗೋಷ್ಠಿಯಲ್ಲಿ ದಲಿತ ಪ್ಯಾಂಥರ್ ರಾಜ್ಯಾಧ್ಯಕ್ಷರಾದ ಮಲ್ಲಪ್ಪ ಹೊಸ್ಮನಿ, ಹಣಮಂತ್ ಬೋಧನ್, ಸುಧಾಮ್ ಧನ್ನಿ ಮತ್ತಿತರರು ಇದ್ದರು.
ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಡಿವೈಎಸ್ಪಿ ಕಚೇರಿ ಸಭಾಭವನದಲ್ಲಿ ಹೋಳಿ ಹಬ್ಬದ ನಿಮಿತ್ತವಾಗಿ ಡಿವೈಎಸ್ಪಿ ಎಂಬಿ ಸುಂಕದ ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆ ಮಾಡಲಾಯಿತು. ವಿಜಯಪುರ ಜಿಲ್ಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೋಳಿ ಹಬ್ಬ ಎಲ್ಲರಿಗೂ ಸಡಗರದ ಹಬ್ಬವಾಗಲಿ, ವಿನಃ ಶಾಂತಿ ಸೌಹಾರ್ದತೆ ಕದಡದಂತಾಗಲಿ ಎಂದರು. ಒಂದು ವೇಳೆ ಕೆಟ್ಟ ವಿಚಾರಗಳಿಗೆ ಅವಕಾಶ ಮಾಡಿಕೊಟ್ಟರೆ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು. ಸಾಮಾಜಿಕವಾಗಿ, ಪೌರಾಣಿಕವಾಗಿ, ಆಮೇಲೆ ಸೈಂಟಿಫಿಕ್ ಆಗಿ ಯಾರ್ಯಾರು ಏನೇನು ಬೇಕು ಎಲ್ಲರೂ ಹೇಳಿದರು. ಈಗ ಎಲ್ಲವನ್ನ ಅವಲೋಕನ ಮಾಡಲಿಕ್ಕಾಗಿ ನಾ ಹೇಳುವಂತ ಏನೂ ಓದಿಲ್ಲ, ಎಲ್ಲವನ್ನೂ ಹೇಳ್ತೀರಿ. ಒಂದು ಎರಡು ಮೂರು ಮಾತು ಭಾಳ ಅಂದ್ರೆ ಭಾಳ ಇಷ್ಟ ಆದರು, ಯಾರೋ ಮಾತಾಡೋ ಹೇಳಿದರು. ಆಮೇಲೆ ಹೋಳಿ ಯಾವ ರೀತಿ ಆಚರಣೆ ಮಾಡ್ತೀವಂದ್ರೆ, ಯಾರಾದರೂ ನಮ್ಮ ಊರಿಂದ ಬೇರೆ ಕಡೆ ಕೆಲಸಕ್ಕೆ ಹೋಗಿದ್ರೆ, ನೌಕರಿ ಹೋಗಿದ್ರೆ, ಹೋಳಿ ಹುಣ್ಣಿಮೆಗೆ ಇಲ್ಲಿ ಬಂದು ಹೋಳಿ ಹೋಳಿ ಹುಣ್ಣಿಮೆ ಆಚರಣೆ ಮಾಡ್ಲಿಕ್ಕೆ ಬರ್ತಾರ, ಎಲ್ಲರೊಡನೆ ಬೇರೆ ಬರ್ತಾರೆ ಅಂತ ಹೇಳಿ ಬಹಳ ಖುಷಿ ಅನಿಸ್ತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಕಲಬುರಗಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಉದ್ಘಾಟನಾ ಸಮಾರಂಭ ಮತ್ತು ತುಮಕೂರಿನ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಗಳ ಪುತ್ತಳಿಕೆ ಅನಾವರಣ ಕಾರ್ಯಕ್ರಮ ಮಾರ್ಚ್ 7ರಂದು ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 7ರಂದು ಬೆಳಗ್ಗೆ 11:30 ಎಚ್ಕೆಇ ಸಂಸ್ಥೆಯ ಅಡಿಯಲ್ಲಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಎಂಬ ನೂತನ ಸಂಸ್ಥೆಯು ಉದ್ಘಾಟನೆಗೊಳ್ಳಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಇತ್ತು ಇವತ್ತು ನನಗೆ ಅನಿಸಿಕೊಂಡು, ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಒಂದೇನು ಮಾಡಿಕೊಡ್ತಂದ್ರೆ, ಅಪ್ಪೋರ್ಬಲ್ ನಾನು ಹೋಗಿ ದರ್ಶನ ಮಾಡಿದೆ, ನಾ ಗದ್ರೂಪ್ಲೆ ಹೋಗಿದ್ದೆ ಅಂತೇಳಿ, ಅದು ಫೋಟೋನು ನಿಂಬಲ್ಲಿ ಇದ್ದಿರ್ಬೇಕು ಕಾರ್ಡ್ನಲ್ಲಿ. ಹೋಗಿ ದರ್ಶನ ಮಾಡಿದಾಗ ಅವ್ರಿಗೂ ನನಗೇನದ ಅವ್ರದ್ದು ನೋಡ್ಕೇಸಿನ, ಯಾಕಂದರೆ ಅವರು ಹೆಸರು ಏನದ ಅಂದ್ರೆ ನಡೆದಾಡೋದು ದೇವರು ಅಂತಂದು ಎಲ್ಲರೂ ಹೇಳ್ತಿದ್ರು. ಇವತ್ತೇನದ ಅಂತಂದ್ರೆ, ನಾವು ಒಂದು ಇಂಜಿನಿಯರಿಂಗ್ ಕಾಲೇಜ್ ತೊಗೊಂಡಾಗ ನಾವು ಒಂದು ಸ್ಟಾರ್ಟಿಂಗ್ ಏನು ಸ್ಟಾರ್ಟ್ ಮಾಡಿದೆವು, ನಾವು ಮಾಡೋ ಹೊತ್ತಿನಾಗ ಇಂಜಿನಿಯರಿಂಗ್ ಕಾಲೇಜ್ MBA ಅಕ್ರಿಡೇಷನ್ ಆಯಿತು. MBA ಅಕ್ರಿಡೇಷನ್ ಆದಮ್ಯಾಗೆ ಮುಂದೆ ಡೆವಲಪ್ಮೆಂಟ್ ಮಾಡ್ಕೋತ ಬಂದೆವು. ಒಂದು ಒಂದು ಇದು ಹಂತದಲ್ಲಿ ಏನು ಮಾಡಿದೆವು, ಆರ್ಕಿಟೆಕ್ಚರ್ ಯಾಕೆ ಬೇರೆ ಮಾಡಬಾರ್ದು, ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಟೆಕ್ಚರ್ ಕನ್ವರ್ಷನ್ ಏನದ ಅಂತಂದ್ರೆ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಯಾಕೆ ಮಾಡಬಾರ್ದು ಅಂತ. ಯಾಕಂದರೆ ಇವತ್ತೇನದಂದ್ರೆ ನಾರ್ತ್ ಕರ್ನಾಟಕದಲ್ಲಿ ನನಗೆ ಅನಿಸಿದ ಮಟ್ಟಿಗೆ ಯಾವ ಕಾಲೇಜಸ್ ಇಲ್ಲ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್. ನಾವೇನದ ಅಂದ್ರೆ ಇಲ್ಲಿ PG ಕಲಿಬೇಕಾದ್ರು ಇಲ್ಲೇನದ ಅಂತಂದ್ರೆ ಆರ್ಕಿಟೆಕ್ಚರ್ PG ಕಲಿಯೋದು ಹಂಗಿಲ್ಲ. ಇವತ್ತು ನಾನು ನಿಮಗೆ ಯಾಕೆ ಹೇಳ್ತೀನಂದ್ರೆ, ನಮ್ಮ ಭಾಗದ ಮಂದಿಗೆ ಏನದ ಅಂದ್ರೆ ಬ್ಯಾಕ್ವರ್ಡ್ ರೀಸನ್ ಅಂತಂತಾರ. ಆ ಮಂದಿ ಹೊರಗೆ ಹೋಗಿ ಕೆಸಿನ PG ಕಲಿಬೇಕಾದ್ರೆ ರೊಕ್ಕನೂ ಜಾಸ್ತಿ ಹೋಗ್ತವ, ಫೀಸ್ನೂ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ಏನದಂದ್ರೆ ಮಿನಿಮಮ್ ಫೀಸ್ನಾಗ ಎಲ್ಲ ಇದು ಮಾಡ್ತಿರ್ತೇವೆ. ಬಂದಾಗ ಒಂದು ಹಂತಕ್ಕೆ ಬಂದಾಗ ಏನಾಯಿತು, ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಮಾಡಿದೆ ಅಂತ ಮಾಡಿದ್ಮ್ಯಾಗ ಮೀನ್ ವೈಲ್ ಏನದ, ಅಪ್ಪರ್ದು ಲಿಂಗೈಕ್ಯಾದ್ರು ಲಿಂಗೈಕ್ಯ ಆದ್ಮ್ಯಾಗ ನಾನು ಮೀಟಿಂಗ್ದಾಗ ಕೂತಾಗ ಏನದ ಅಂತಂದ್ರೆ ಅಪ್ಪರ ಬಗ್ಗೆದಾಗ ವಿಚಾರ ಮಾಡಿ ಯಾಕೆ ನಡೆದಾಡ ದೇವ್ರದ್ದು ಹೆಸರು ಇಡಬಾರ್ದು ಅಂತಂದು ನಾನೇನು ಮಾಡಿದೆ ಅಂತಂದ್ರೆ ಮೀಟಿಂಗ್ದಾಗ ಎಲ್ಲರೂ ತೊಗೊಂಡು ಪ್ರಪೋಸಲ್ ಇಟ್ಟೆ. ಎಲ್ಲರೂ ಏನದಂದ್ರೆ ಯುನಾನಮಸ್ಲಿ ಡಿಸಿಷನ್ ಮಾಡಿದ್ರು, ಏನು ಮುತ್ತವ್ರ ಹೆಸರು ಇಡಾರಿ ಅಂತ, ಸಿದ್ಧಗಂಗಾ ಅಪ್ಪರ ಹೆಸರು ಇಡಾರಿ. ಮತ್ತು ಮೇನ್ ವೈಲ್ ಅದಕ್ಕೇನ ಪರ್ಮಿಷನ್ ತೊಗೊಂಡು ಎಲ್ಲಿ ಆರ್ಕಿಟೆಕ್ಚರ್ ಸ್ಕೂಲ್ ಆಫ್ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ಲಿಂದ ನಾವು ಪರ್ಮಿಷನ್ ತೊಗೊಂಡೆವು, V2 ಅಪ್ಲೈ ಮಾಡಿದೆವು. ಇವತ್ತಿನ ದಿವಸ ಏನದ ಅಂದ್ರೆ PG ಸೀಟ್ನೂ ಬರ್ತಾವೆ 20. ಮೊದಲೇನಿತ್ತು ಅಂದ್ರೆ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ 40 ಸೀಟ್ ಇದ್ದು 1983 ನಮ್ಮ ಡಿಪಾರ್ಟ್ಮೆಂಟ್ ಚಾಲೂ ಆಯಿತು. ಇವತ್ತೇನು 2020 ಏನದಂದ್ರೆ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಮಾಡಿದೆವು. ಆ ಟೈಮ್ನಾಗ 48 ಇತ್ತು, ಮುಂದೆ ಬರಬರ್ತಾ ಏನದ ಅಂದ್ರೆ 2015 80 ಇಂಟೇಕ್. ಈಗೇನದ ಅಂತಂದ್ರೆ ವಿ ಆರ್ ಮೇಕಿಂಗ್ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಉಮೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇದಾಗಿತ್ತು ಇವತ್ತಿನ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.